ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ರಾಜ್ಯ ಮಟ್ಟದ್ದಾಗಿದೆ. 20 ಜನ ಕೂತು ಆಯ್ಕೆ ಮಾಡುವುದು ಸೂಕ್ತವಲ್ಲ. ಕಾಂಗ್ರೆಸ್ ಈಗಾಗಲೇ ಅನೇಕ ಪಾಠ ಕಲಿತಿದೆ ಎನ್ನುವ ಮೂಲಕ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಕಾಂಗ್ರೆಸ್ ಶಾಸಕ ಮಾಜಿ ಸಚಿವ ಶಿವಾನಂದ ಪಾಟೀಲ್ ವಿಜಯಪುರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಪಕ್ಷದ ಸ್ಥಾನ ಉಳಿಸಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ಇನ್ನು ಡಿಕೆಶಿ, ರಾಮಲಿಂಗ್ರೆಡ್ಡಿ, ಎಚ್ಕೆ ಪಾಟೀಲ್ ಯಾರೇ ಇರಲಿ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಿದ್ದರಾಮಯ್ಯ ಸರ್ವಸಮ್ಮತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು. ಉತ್ತರ ಕರ್ನಾಟಕಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲು ಸಿಎಂ ಸ್ಥಾನ ನೀಡಬೇಕು ಎನ್ನುವ ಮೂಲಕ ಅಪರೋಕ್ಷವಾಗಿ ರೇಸ್ನಲ್ಲಿರುವ ಮಾಜಿ ಸಚಿವ ಎಂಬಿ ಪಾಟೀಲ್ಗೆ ಟಾಂಗ್ ನೀಡಿದರು. ಪಕ್ಷ ಸದೃಢವಾಗಿದ್ದಾಗ ಏನೇ ನಿರ್ಧಾರ ಕೈಗೊಂಡರೂ ಸೂಕ್ತ. ಸಮ್ಮಿಶ್ರ ಸರ್ಕಾರ ಕಳೆದುಕೊಂಡಿದ್ದೇ ಒಂದು ದುರ್ದೈವ. ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಯಾರು ಕಾರಣ ಎಂಬುದನ್ನು ಹೈಕಮಾಂಡ್ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು ಎನ್ನುವ ಮೂಲಕ ಅಪರೋಕ್ಷವಾಗಿ ಸಿದ್ದರಾಮಯ್ಯಗೂ ಟಾಂಗ್ ನೀಡಿದರು. ಹಾಗೆ ಪಕ್ಷವನ್ನು ಯಾರು ಮುನ್ನಡೆಸುತ್ತಾರೋ ಅವರಿಗೆ ನನ್ನ ಬೆಂಬಲವಿದೆ ಎಂದರು. ಕೆಪಿಸಿಸಿ ಪ್ರೆಸಿಡೆಂಟ್ರು ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ನಾಯಕರಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ. ಏನಪ್ಪ ಅಂದರೆ ರಾಜ್ಯ ಮಟ್ಟದ ಅಧ್ಯಕ್ಷ ಸ್ಥಾನ ಆಗಿರೋದ್ರಿಂದ ಒಂದು 20 ಜನ ಕುಂತು ಆಯ್ಕೆ ಮಾಡೋದು ಸೂಕ್ತಲ್ಲ. ಯಾಕೆಂದರೆ ನಮ್ಮ ಕಾಂಗ್ರೆಸ್ ಈಗಾಗಲೇ ಅನೇಕ ಲೆಸನನ್ನು ಕಂಡಿದೆ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ವಿರೋಧಿ ಪಕ್ಷ ಸ್ಥಾನ ಉಳಿಸ್ಕೊಳ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ನಮಗೆ. ಮತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ರಾಜ್ಯಗಳನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರಲ್ಲಿ ಒಬ್ಬ ಶಾಸಕನಾಗಿ ನಂದು ವಿನಂತಿ ಏನಪ್ಪ ಅಂತಂದರೆ, ಸರ್ವಸಮ್ಮತ ಅಭ್ಯರ್ಥಿಯನ್ನ ಸಿದ್ದರಾಮಯ್ಯನವರು ಆಯ್ಕೆ ಮಾಡಿದರೆ ಅದು ಡಿ ಕೆ ಶಿವಕುಮಾರರೇ ಇರಲಿ, ರಾಮಲಿಂಗ್ ರೆಡ್ಡಿಯವರಿರಲಿ, ಎಚ್ ಕೆ ಪಾಟೀಲ್ರಿರಲಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಆಯ್ಕೆ ಮಾಡಿದರೆ ನಾವು ಸಾಮರಸ್ಯದಿಂದ ಭಾಳ ಮುಂದೆ ಹೋಗ್ಬೋದು. ಇದು ನಂದು ಒಂದು ವೈಯಕ್ತಿಕ ಅಭಿಪ್ರಾಯ. ಇನ್ನು ಪಕ್ಷದ ವರಿಷ್ಠರೇನು ನಿರ್ಣಯ ತಗೊಳ್ತಾರೆ ಅದಕ್ಕೆ ನಾನು ತಲೆಬಾಗ್ತೀನಿ. ಮಂತ್ರಿ ಸ್ಥಾನ ಕೊಡ್ರಿ. ಕೆ ಪಿ ಸಿ ಸಿ ಅಧ್ಯಕ್ಷರು ಭಾಳ ಮಂದಿಗೆ ಕೊಟ್ಟಿರಿ, ಅವ್ರು ಭಾಳ ಮಂದಿ ಆಗಿ ಹೋಗ್ಬಿಟ್ಟಾರೆ. ಅವ್ರು ಹೊಳ್ಳಿ ಪಾಪ ಮಂತ್ರಿನೂ ಆಗಲಿಲ್ಲ, ದುರ್ದೈವದ ಸಂಗತಿ. ಪಕ್ಷ ಸ್ವಲ್ಪ ವೀಕ್ ಆದಾಗ ನಾವು ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಪಕ್ಷ ಸದೃಢ ಇದ್ದಾಗ ತಾವು ಏನೇ ನಿರ್ಣಯ ಮಾಡಿದರೂ ಅದು ಸೂಕ್ತ, ನಾನು ಇಲ್ಲ ಅನ್ನೋದಿಲ್ಲ. ಆದರೆ ಪಕ್ಷ ಈ ಸಂದರ್ಭದಲ್ಲಿ ನಾವು ಇದ್ದಂಥ ಸರ್ಕಾರ ಕಳ್ಕೊಂಡಿದ್ದೇ ಒಂದು ದೊಡ್ಡ ದುರ್ದೈವ ನಮ್ದು. ಶಿವಾನಂದ ಭಜಂತ್ರಿ, ಕನ್ನಡ ಟಿವಿ, ವಿಜಯಪುರ.